ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಮಂಗಳೂರು ಬನ್ಸನ್ನು ಹೇಗೆ ಮಾಡೋದು ಎಂದು ನೋಡೋಣ. ನಾವು ಸ್ಪೆಷಲ್ ತಿಂಡಿ ಮಾಡಬೇಕು ಅಂದಾಗ, ಗೆಸ್ಟ್ ಬಂದಾಗ ಇದನ್ನು ಬಹಳ ಸುಲಭವಾಗಿ ಟೇಸ್ಟಿಯಾಗಿ ಮಾಡಬಹುದು. ನೋಡಿ, ಎಲ್ಲ ಬನ್ಸ್ ಚೆನ್ನಾಗಿ ಉಪ್ಕೊಂಡಿದ್ದಾವೆ. ನಾವು ಬಿಗಿನರ್ಸ್ ಆಗಿ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಈ ವಿಡಿಯೋ ನೋಡಿ ಮಾಡಿ, ಪರ್ಫೆಕ್ಟಾಗಿ ನೀವು ಮಾಡಬಹುದು. ಬನ್ನಿ, ಇದನ್ನು ಹೇಗೆ ಪರ್ಫೆಕ್ಟಾಗಿ ಮಾಡೋದು ಎಂದು ನೋಡೋಣ. ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ನೀವು ಈ ರೆಸಿಪಿಯನ್ನು ಮಾಡಿ ಹೇಗೆ ಆಗಿದೆ ಅಂತ ಕಾಮೆಂಟ್ ಮಾಡಿ. ಬನ್ನಿ, ಇದನ್ನು ನಾವು ಮಾಡೋದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಅನ್ನೋದು ನೋಡೋಣ. ನೋಡಿ, ನಾನು ಒಂದು 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ನಾನು ಈ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಲಿಕ್ಕೆ ಬಿಟ್ಟಿದ್ದೆ ಬನ್ಸ್ ಮಾಡಲಿಕ್ಕೆ. ನಾನು ಒಂದು 4 ಸ್ಪೂನನ್ನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾನು ಮ್ಯಾಶ್ ಮಾಡಿಕೊಳ್ಬೇಕು. ಇದು ಜಾಸ್ತಿ ಹಣ್ಣಾಗಿರೋದ್ರಿಂದ ಚೆನ್ನಾಗಿ ಬೇಗ ಮ್ಯಾಶ್ ಆಗ್ತಾಯಿದೆ. ಇದರಲ್ಲಿ ನಾನು ಒಂದು 1/2 ಬಟ್ಲಿಗಿಂತ ಜಾಸ್ತಿ ಮೊಸರನ್ನು ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಕೆಳಗೆ ಮೇಲೆ ನಾನು ಸ್ವಲ್ಪ ಮಿಕ್ಸ್ ಮಾಡೋದ್ರಿಂದ ಮೊಸರು ಹಾಲಂಗೆ ಕಾಣಿಸ್ತಾ ಇದೆ. ಇದು ನಾನು ಒಂದು 1/2 ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದರಲ್ಲಿ ಒಂದು 1/2 ಸ್ಪೂನ್ಗಿಂತ ಕಡಿಮೆ ಅಡುಗೆ ಸೋಡಾವನ್ನು ಹಾಕ್ಕೊಳ್ತೀನಿ. ಒಂದು 1/2 ಸ್ಪೂನು ಜೀರಿಗೆ ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು 1/2 ಸ್ಪೂನ್ಗಿಂತ ಕಡಿಮೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಇದು ಹಿಟ್ಟು ಎಷ್ಟಾಗುತ್ತನ್ನ ಗೊತ್ತಾಗೋದಿಲ್ಲ, ಎಷ್ಟು ಬೇಕನ್ನೋದು ಗೊತ್ತಾಗೋದಿಲ್ಲ. ಒಂದು 3-4 ಆಗಬಹುದು. ನಾನು ಕಲಸ್ಕೊಂಡು ನಾವು ನೋಡ್ಕೊಳ್ಬೇಕು. ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲೂ ಮಾಡಬಹುದು, ಆದರೆ ಮೈದಾದಲ್ಲಿ ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಎಣ್ಣೆ ಬೇಕಾದರೂ ಹಾಕ್ಕೊಂಡು ಸ್ವಲ್ಪ ನೀವು ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೋದು. ನಾನು ಈ ಥರ ಕಲಸ್ಕೊಂಡು ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ಇದು 4-5 ಗಂಟೆ ಇಟ್ಟರೂ ಬಹಳ ಚೆನ್ನಾಗಿ ಬರುತ್ತೆ, ಆದರೆ ಟೈಮ್ ಇಲ್ಲ ಅಂದರೆ ಒಂದು 2 ಗಂಟೆ 1/2 ಗಂಟೆ ಆದ್ರೂ ಇಡಬಹುದು. ನಾನು ಒಂದು 1/2 ಗಂಟೆ ಅಷ್ಟಿಗೆ ಇಡ್ತಾ ಇದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ನಾನು ಪ್ಲೇಟ್ ಮುಚ್ಚಿ ಇಟ್ಬಿಡ್ತಾ ಇದ್ದೀನಿ. ಈ ಥರ ಮುಚ್ಚಿ ಒಂದು 1/2 ಗಂಟೆ ಬಿಡ್ತೀನಿ. ನೋಡಿ, ಇಷ್ಟಿಷ್ಟು ನಾನು ಉಂಡೆ ಮಾಡ್ಕೊಂಡಿದ್ದೀನಿ. ನಾನು ಚಪಾತಿಯಷ್ಟೇ ಉಂಡೆ ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಿಟ್ಟ ಕೆಳಗೆ ಹಾಕ್ಕೊಂಡು ಈ ಥರ ಉಜ್ಕೊಳ್ಬೇಕು. ಪೂರಿಗಿಂತ ಸ್ವಲ್ಪ ಕಡಿಮೆ ಇದು ಮಾಡ್ಕೊಳ್ಬೇಕು. ನಾನು ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ಆಯಿತು, ಬಹಳ ಕಡಿಮೆ ಸಣ್ಣ ಅಷ್ಟು ಮಾಡ್ಕೊಳ್ಬೇಕು. ನಾನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ, ಅದರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲ ಉಪ್ತಾ ಇದೆ. ನೀವು ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ, ಹೇಗೆ ಬಂದಿದೆ, ಹೇಗೆ ಮಾಡಿದ್ದೀರಾ ಅನ್ನೋದು ನನಗೆ ಕಾಮೆಂಟ್ ಮಾಡಿ. ಈ ನನ್ನ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಲ್ಲ ಪೂರಿ ಬಂದಾಗ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಒತ್ತಿ.
ಇದು ಫುಲ್ಲಿ ಟೇಸ್ಟಿಯಾಗಿ ನಾವು ಸ್ಪೆಷಲ್ ಡೇ ದಿನ ನಾವು ಮಾಡಬಹುದು. ನೀವು ಒಂದ್ಸಲಿ ಟ್ರೈ ಮಾಡಿ. ಈ ನೀವು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು.